ಚೌಡೇಶ್ವರಿ ದೇವಿಯ ಪಾದಾರವಿಂದಗಳಿಗೆ ನಮಿಸುತ್ತ ಈ ಆನೇಕಲ್ ದಸರಾ ಕಾರ್ಯಕ್ರಮ 25 ವರ್ಷದಿಂದ ಆನೆ ಅಂಬಾರಿ ಉತ್ಸವಕ್ಕೆ ಎಲ್ಲ ಆತ್ಮೀಯ ನಮ್ಮ ಪತ್ರಕರ್ತರು ಹಾಗೆ ಭಕ್ತಾದಿಗಳು ಹಾಗೆ ಎಲ್ಲ ಸಮಸ್ತ ಮುಖಂಡರು ಹಾಗೆ ಏನು ಈಗ ಏನು ಈ ಕಾರ್ಯಕ್ರಮದಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಎಲ್ಲ ನನ್ನ ಭಕ್ತ ಸ್ನೇಹಿತರಿಗೆ ನಾನು ಚೌಡೇಶ್ವರಿ ದೇವಾಲಯ ಅಧ್ಯಕ್ಷರಾದ ಶ್ರೀನಿವಾಸರು ಮಾಡುವ ವಂದನೆಗಳು. ಹಾಗೆ ಈ ದಿವಸ 25ನೇ ವರ್ಷದ ಕಾರ್ಯಕ್ರಮ ಈ ದಿವಸ 3/10/2024 ಈ ದಿನ ವೇದಿಕೆ ಉದ್ಘಾಟನೆ. ಹಾಗೆ ನವರಾತ್ರಿ ಮೊದಲ ದಿವಸ ಪೂಜೆ ನಡೀತಾ ಇದೆ. ಇದಕ್ಕೆ ವೇದಿಕೆ ಉದ್ಘಾಟನೆಗೆ ನಮ್ಮ ಶಿವಣ್ಣನವರು, ನಮ್ಮ ಟ್ರಾನ್ಸ್ಪರೆನ್ಸಿ MLA ಶಿವಣ್ಣನವರು, ಹಾಗೆ MPಗಳು ಮಂಜುನಾಥರವರು ಆಹ್ವಾನ ಕೊಟ್ಟಿದ್ವಿ. ಕಾರಣಾಂತರದಿಂದ ಮಂತ್ರಿಗಳು ಬರ್ತಾ ಇಲ್ಲ, ಶಿವಣ್ಣನವರು ಆಗಮಿಸುವ ನಿರೀಕ್ಷೆಯಲ್ಲಿದ್ದೀವಿ. ಹಾಗೆ ಈ ಕಾರ್ಯಕ್ರಮ ನಮ್ಮ ಸಂಘದ ವತಿಯಿಂದ ಹಾಗೆ ಎಲ್ಲ ಭಕ್ತಾದಿಗಳ ಸಹಕಾರದಿಂದ ತುಂಬ ಯಶಸ್ವಿಯಾಗಿ ನಡೀತಾ ಇದೆ. ಈ ಕಾರ್ಯಕ್ರಮ ಹೀಗೆ ನಿರಂತರವಾಗಿ ನಡೆಸ್ಕೊಂಡು ಹೋಗಲು ತಾವು ಎಲ್ಲ ಸಹಕರಿಸಿದ ಎಲ್ಲ ನಮ್ಮ ಸ್ನೇಹಿತರು ಹಾಗೂ ಭಕ್ತವೃಂದದವರಿಗೆ ಚೌಡೇಶ್ವರಿ ದೇವಾಲಯ ಆಡಳಿತ ಮಂಡಳಿಯಿಂದ ನಾನು ಆಭಾರಿಯಾಗಿದ್ದೇನೆ, ಕೃತಜ್ಞತೆಗಳು ಸಲ್ಲಿಸ್ತೇನೆ. ಸಮಸ್ತ ಭಕ್ತಾದಿಗಳಿಗೆ ದಸರಾ ಹಬ್ಬದ ಶುಭಾಶಯಗಳು. ಇವತ್ತಿಂದ ಈ ನವರಾತ್ರಿ ಉದ್ಘಾಟನೆ ಮೂಲಕ ಇವತ್ತು ಸ್ಟಾರ್ಟ್ ಆಗ್ತಾ ಇದೆ. ಮನೆಯ ಶಾಸಕರು, ಕೇಂದ್ರ ಮಾಜಿ ಸಚಿವರು, ಪುರಸಭಾ ಅಧ್ಯಕ್ಷರು, ಉಪಾಧ್ಯಕ್ಷರು ಎಲ್ಲರಿಗೂ ನಾವು ವಾಗ್ದಾನ ಕೊಟ್ಟಿದ್ದೀವಿ. ಅವರೆಲ್ಲ ಕಾರ್ಯಕ್ರಮದಲ್ಲಿ ಅವರು ಆಗಮಿಸ್ತಾ ಇದ್ದಾರೆ. ಏನು ಉತ್ಸವ ನಡೀತಾ ಇದೆ? 20 ವರ್ಷದಿಂದ ಸುಮಾರು 20 ದಿವಸದಲ್ಲಿ ಏನು ಸುಮಾರು ನಡೀತಾ ಇದೆ ಇಲ್ಲಿ ಆನೇಕಲ್ನಲ್ಲಿ? ಮೊದಲಿಗೆ ಏನು ನಡೀತಾ ಇತ್ತು ಅಂದರೆ ದಸರಾ ಅಂದರೆ ಇವಾಗ ಏನು ಅಂದರೆ ನಮ್ಮ ಗೌರಿ ಹಬ್ಬ ಆದಮೇಲೆ ದಸರಾ ಬರುತ್ತೆ. ಗೌರಿ ಹಬ್ಬ ಆದಮೇಲೆ ದಸರಾ ಬರುತ್ತೆ ಅಂದರೆ ಮೊದಲಿಗೆ ಹೆಣ್ಮಕ್ಳಿಗೆ ಗೌರಿ ಹಬ್ಬ ಕರೀತಾ ಇಲ್ಲ. ನಮ್ಮ ಆನೇಕಲ್ ತಾಲೂಕು ನಮ್ಮ ಕಾರ್ಯಕ್ರಮಕ್ಕೆ 2.5 ಲಕ್ಷ ಜನ ಮೇಲೆ ಸೇರ್ತಾ ಇದ್ದಾರೆ. ನಮ್ಮ 12ನೇ ತಾರೀಕು ಪ್ರತಿದಿನ 10-12 ಸಾವಿರ ಜನ ಆ ತಾಯಿ ದರ್ಶನ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇದಿವತ್ತು ನಮ್ಮ ಮೈಸೂರು ಬಿಟ್ಟರೆ ಎರಡನೇ ದೊಡ್ಡ ದಸರಾ ಅಂತ ನಮ್ಮ ಆನೇಕಲ್ ತಾಲೂಕಿನ ಹೆಸರನ್ನ ಇವತ್ತು ನಮ್ಮ ಕರ್ನಾಟಕದ ಆ ಒಂದು ಮೂಲೆ ಮೂಲೆಗೂ ಆ ತಾಯಿ ಪ್ರಚರಿಸ್ತಾ ಇರ್ತಾರೆ, ಪ್ರಸಾರ ನಡೀತಾ ಇದೆ. ಆ ತಾಯಿ ಆಶೀರ್ವಾದದಿಂದ ಆ ತಾಯಿಗೆ ಅಪಾರವಾದ ಭಕ್ತರ ಸಮೂಹ ಸೃಷ್ಟಿಯಾಗಿದೆ. ಆ ಮೂಲಕ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ಹೆಣ್ಮಕ್ಳಿಗೆ ಮೊದಲು ನಾವು ಏನದು ಗೌರಿ ಹಬ್ಬಕ್ಕೆ ಬಾಗಿನ ಕೊಡ್ತಾ ಇದ್ದೀವಿ ನಮ್ಮ ತಾಲೂಕಿನಾದ್ಯಂತ. ಇವಾಗ ಏನಾಯ್ತಂದ್ರೆ ಇವಾಗ ಬಾಗಿನ ನಾವು ಬನ್ನಿ ಹಂಗೆ ನಮ್ಮೂರ ದಸರಾ ನೋಡ್ಕೊಂಡು ಹೋಗಿ ನಮ್ಮ ದಸರಾ ಬಂದಾಗ ನಾವು ಬಾಗಿನ ಕೊಡ್ತೀವಿ. ಬೇರೆ ಊರುಗಳಿಂದ ಆಂಧ್ರ ತಮಿಳ್ನಾಡು ಕೇರಳದಿಂದ ಹೆಣ್ಮಕ್ಳನ್ನೆಲ್ಲ ಬಂದು ನಮ್ಮ ದಸರಾ ಕಾರ್ಯಕ್ರಮ ನೋಡಿಕೊಂಡು ಭಾಳ ವಿಜೃಂಭಣೆಯಿಂದ ಯಶಸ್ವಿ ಆಗ್ತಾ ಇದೆ. ಇದಕ್ಕೆ ಆ ತಾಯಿಯ ಆಶೀರ್ವಾದವೇ ಕಾರಣ ಅಂತ ನಾನು ಸ್ಪಷ್ಟವಾಗಿ ಹೇಳೋದಕ್ಕೆ ನಿಮಗೆ ಇಷ್ಟಪಡ್ತೀನಿ. ಏನು ಈ ವರ್ಷ ನಾವು 2024 ಏನು ಇವಾಗ ನಾವು ಸ್ಟಾರ್ಟ್ ಮಾಡಿದ್ದೀವಿ ದಸರಾ ಇದು ಕಾರ್ಯಕ್ರಮ ಯಾವ ರೀತಿ ಇದೆ ಅಂದರೆ ಇವತ್ತು ಉದ್ಘಾಟನಾ ಕಾರ್ಯಕ್ರಮ ನಮ್ಮ ತಾಲೂಕಿನ ಗಣ್ಯಾತಿ ಗಣ್ಯರು ವೇದಿಕೆ ಆಗಮಿಸ್ತಾ ಇದ್ದಾರೆ. ಕೆಲವು ಕ್ಷಣಗಳಲ್ಲಿ ವೇದಿಕೆ ಉದ್ಘಾಟನಾ ಕಾರ್ಯಕ್ರಮ ಶುರುವಾಗುತ್ತೆ. ಏನು ಇವತ್ತು 3/10/2024 ಗುರುವಾರ ಶೈಲಪುತ್ರಿ ಅಲಂಕಾರದಲ್ಲಿ ತಾಯಿ ಕಂಗೊಳಿಸ್ತಾರೆ. ಅದೇ ರೀತಿ ನಾಳೆ 4/10/2024 ಮಹಾಗೌರಿ ಒಂದು ಅವತಾರದಲ್ಲಿ ಆ ತಾಯಿ ಕಾಣಿಸ್ತಾರೆ. ಅದೇ ರೀತಿ 5/10/2024 ಚಂದ್ರಕಾಂತ ಒಂದು ಅವತಾರದಲ್ಲಿ ಆ ತಾಯಿ ಕಾಣಿಸ್ತಾರೆ. 6/10/2024 ಕೃಷ್ಣಾಂಡ ಒಂದು ಅವತಾರದಲ್ಲಿ ಆ ತಾಯಿ ಕಾಣಿಸ್ತಾರೆ. 7/10/2024 ಕಂದಮಾತ ಒಂದು ಅವತಾರದಲ್ಲಿ ಆ ತಾಯಿ ಕಾಣಿಸ್ತಾರೆ. 8/10/2024 ಮಂಗಳವಾರ ಕಾತ್ಯಾಯಿನಿ ಅವತಾರದಲ್ಲಿ ಆ ತಾಯಿ ಕಾಣಿಸ್ತಾರೆ. 9/10/2024 ಸರಸ್ವತಿ ಅವತಾರದಲ್ಲಿ ಆ ತಾಯಿ ಕಾಣಿಸ್ತಾರೆ. 10/10/2024 ಕಾಳರಾತ್ರಿ ಅವತಾರದಲ್ಲಿ ಆ ತಾಯಿ ಕಾಣಿಸ್ತಾರೆ. ಶುಕ್ರವಾರ 11/10/2024 ಸಿದ್ಧಿದಾತ್ರಿ ಅವತಾರದಲ್ಲಿ ಆ ತಾಯಿ ಕಾಣಿಸ್ತಾರೆ. 12/10/2024 ಆನೆ ಅಂಬಾರಿ ಮೂಲಕ ಆ ತಾಯಿ ನಮ್ಮ ಆನೇಕಲ್ ಸಮಸ್ತ ತಾಲೂಕಿನ ರಾಜ್ಯದ ಎಲ್ಲ ಒಂದು ಭಕ್ತಾದಿಗಳಿಗೆ ಆ ತಾಯಿ ಅಂಬಾರಿ ಮೇಲೆ ಬಂದು ಮಧ್ಯಾಹ್ನ 1 ಗಂಟೆಗೆ ಸುಮಾರು 1 ಗಂಟೆಗೆ
ಆ ತಾಯಿ ಎಲ್ಲರಿಗೂ ತನ್ನ ಆ ತಾಯಿ ದರ್ಶನ ಭಾಗ್ಯ ಕೊಡ್ತಾಳೆ. ಇದು ಯಾವ ರೀತಿಯಾಗಿ ಅಂದರೆ ಇದು ಭಕ್ತಾದಿಗಳಿಂದ, ಇದು ಒಂದು ನಮ್ಮ ತೋಟ ವೀರ ಜನಾಂಗದಿಂದ ಮುಂಚೂಣಿಯಲ್ಲಿ ನಮ್ಮ ಜನಾಂಗದಿಂದ ನಡೀತಕ್ಕಂಥ ಒಂದು ಕಾರ್ಯಕ್ರಮ ಅಂದರೆ, ಆದರೆ ಇದು ಇಡೀ ಒಂದು ಜನಾಂಗದಿಂದಲೇ ನಡೀತಾ ಇದೆ ಅನ್ನೋದಕ್ಕೆ ನಾವು ಹೇಳೋಕ್ಕಾಗಲ್ಲ. ಇಲ್ಲಿ ಎಲ್ಲ ಭಕ್ತಾದಿಗಳು ಇಲ್ಲಿ ಜಾತಿ ಭೇದ ಭಾವ ಬರೆದು ಎಲ್ಲರೂ ಸೇರಿ ಈ ಒಂದು ಕಾರ್ಯಕ್ರಮನ ಯಶಸ್ವಿಗೊಳಿಸ್ತಾ ಇದ್ದಾರೆ. ಇದು ಸರಿಸುಮಾರು 20 ವರ್ಷಗಳಿಂದ ನಡ್ಕೊಂಡು ಬರ್ತಾ ಇದೆ. ಈ ಒಂದು ತಾಯಿಗೆ ಎಲ್ಲರೂ ಸಹಕಾರ ಕೊಟ್ಟು ಆ ತಾಯಿ ಒಂದು ಕೃಪಾ ಇದಕ್ಕೆ ಎಲ್ಲರೂ ಭಾಗಿಯಾಗಬೇಕು. ಈ ಮೂಲಕ ಎಲ್ಲರಿಗೂ ಏನು ನಾವು ಹೇಳ್ಕೊತೀವಿ ಅಂದರೆ, ಈ ಒಂದು ದಸರಾ ನಮ್ಮ ಆನೇಕಲ್ಲಿನ ಒಂದು ಇತಿಹಾಸನ ಕರ್ನಾಟಕದ ಭೂಪಟದಲ್ಲಿ ಆಯಮ್ಮನ ಒಂದು ಸ್ಥಾನಮಾನ ಗೆಲ್ಲಿಸ್ಕೊಳ್ತಾ ಇದ್ದಾಳೆ ಅಂತ ಹೇಳೋದಕ್ಕೆ, ಈ ಒಂದು ತಮ್ಮ ಪತ್ರಿಕಾ ಮಾಧ್ಯಮದ ಮೂಲಕ ಹೇಳೋದಕ್ಕೆ ನಾನು ಇಚ್ಛೆ ಬೀಳ್ತೀನಿ. ತಮ್ಮೆಲ್ಲರಿಗೂ ಸ್ವಾಗತಕ್ಕೆ ಕೋರ್ಕೊಳ್ತೀನಿ. ದಸರಾ ಶ್ರೀ ಚೌಡೇಶ್ವರಿ ಅಮ್ಮನವರ 2024 ದಸರಾ ಮಹೋತ್ಸವಕ್ಕೆ ಆಗಮಿಸುವಂತಹ ಎಲ್ಲ ಮಾಧ್ಯಮ ಮಿತ್ರರಿಗೆ ಮೊದಲನೆಯದಾಗಿ ನನ್ನ ಸಂಘಟನಾ ಕಾರ್ಯದರ್ಶಿಯಾದ ಶಂಕರ್ ಅವರಿಂದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಅದೇ ರೀತಿ ಈ ಒಂದು ದಸರಾ ಕಾರ್ಯಕ್ರಮಕ್ಕೆ ಈ ಒಂದು ಶ್ರೀ ಚೌಡೇಶ್ವರಿ ಸೇವಾ ಸಮಿತಿಯಿಂದ ತುಂಬ ದಿನಗಳಿಂದ ಒಂದು ಒಂದು 100+ ಸಂಘಟನೆಯಿಂದ, ಆಮೇಲೆ ಇಡೀ ಆನೇಕಲ್ ತಾಲೂಕಿನ ಸಮಸ್ತ ಭಕ್ತಾದಿಗಳಿಂದ ಈ ಒಂದು ಕಾರ್ಯಕ್ರಮಕ್ಕೆ ಪ್ರೇರಣೆಯಾಗುತ್ತದೆ. ಅದೇ ರೀತಿಯಲ್ಲಿ ಈ ಒಂದು ಏನು ಈ 3ನೇ ತಾರೀಕು ಸ್ಟಾರ್ಟ್ ಆಗಿ 11ನೇ ತಾರೀಕು ತನಕ ಮತ್ತೆ ಪ್ರತಿ ದಿವಸ ಒಂದು ಅಲಂಕಾರ ಇರುತ್ತೆ ಇದನ್ನು ಹೇಳಿದ್ದಾರೆ ಉಪಾಧ್ಯಕ್ಷ ಹೇಳಿದ್ದಾರೆ. ಅದೇ ರೀತಿಯಾಗಿ 12ನೇ ತಾರೀಕು ಮಧ್ಯಾಹ್ನ 12 ಗಂಟೆಗೆ ಸರಿಯಾಗಿ ಆನೆ ಅಂಬಾರಿ ಉತ್ಸವಕ್ಕೆ ಉತ್ಸವ ಇರುತ್ತದೆ. ರಾಜ್ಯದ ಹಾಗೂ ಇಲ್ಲಿ ಬೇರೆ ರಾಜ್ಯಗಳಿಂದ ಬಂದಂಥ ಜಾನಪದ ನೃತ್ಯಗಳಿಂದ ಕಲಾತಂಡಗಳಿಂದ ಈ ಒಂದು ಕಾರ್ಯಕ್ರಮವು ಆನೇಕಲ್ಲಿನ ರಾಜಬೀದಿಗಳಲ್ಲಿ ಆನೆ ಅಂಬಾರಿ ಉತ್ಸವ ನಡೆಯುತ್ತದೆ. ಈ ಎಲ್ಲ ಕಾರ್ಯಕ್ರಮಗಳಿಗೆ ಭಕ್ತ ಮಹಾಶಯರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಸಮಸ್ತ ಭಕ್ತಾದಿಗಳಲ್ಲಿ ಶ್ರೀ ಚೌಡೇಶ್ವರಿ ಅಮ್ಮನವರ ದೇವಾಲಯದಿಂದ ಸ್ವಾಗತವನ್ನು ಬಯಸ್ತಾ ಉದ್ಘಾಟನೆ ಕಾರ್ಯಕ್ರಮ ತಾಲೂಕಿನ ಶಾಸಕರಾದಂಥ ಬಿ ಶಿವಣ್ಣ ಅವರಿಂದ, ಹಾಗೆ ಆನೇಕಲ್ಲಿನ ಪುರಸಭೆ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಎಲ್ಲ ಪುರಸಭಾ ಸದಸ್ಯರು ಒಂದಿಗೆ ಜನಾಂಗದ ಅಧ್ಯಕ್ಷರೊಂದಿಗೆ ಈ ಒಂದು ಉದ್ಘಾಟನೆ ಸಮಾರಂಭ ಆಗುತ್ತೆ. ಅದಕ್ಕೆ ಎಲ್ಲರನ್ನು ಭಕ್ತಾದಿಗಳು ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸಬೇಕಾಗಿ ಹಾಗೆ ಈ ಒಂದು ಕಾರ್ಯಕ್ರಮ ಪಟ್ಟಿಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇರುತ್ತೆ, ವೇದಿಕೆ ಕಾರ್ಯಕ್ರಮಗಳು. ಈ ಒಂದು ಕಾರ್ಯಕ್ರಮ ಪ್ರತಿ ದಿವಸ ಒಂದೊಂದು ಕಾರ್ಯಕ್ರಮ ಇರುತ್ತೆ. ಫಸ್ಟೇ 3ನೇ ತಾರೀಕು ಕರ್ನಾಟಕ ಸಂಗೀತ ಒಂದು ಕಾರ್ಯಕ್ರಮ ಇದೆ. 4ನೇ ತಾರೀಕು ಮಾದಸ್ವರ ಕ್ಲಾಸಿಕಲ್ ಮ್ಯೂಸಿಕ್ ಒಂದು ಕಾರ್ಯಕ್ರಮವನ್ನು ಶನಿವಾರ 5-10 ಭರತನಾಟ್ಯ ಕಲಾ ಒಂದು ಕಾರ್ಯಕ್ರಮ ಇರುತ್ತೆ. 6-10 ಭೂಮಿಯ ಸಂಕೀರ್ತನ TTD ಅವರಿಂದ ಒಂದು ಕಾರ್ಯಕ್ರಮ ಏರ್ಪಡಿಸಲಾಗಿದೆ. 7-10 ಆನೇಕಲ್ ಜಗಾ ಮಾಸ್ಟರ್ ಅವರಿಂದ ಒಂದು ಕಾರ್ಯಕ್ರಮ ಇದೆ. ಹಾಗೆ 8-10 ಸುಗಮ ಸಂಗೀತ ನಾರಾಯಣಗಿರಿ ತಂಡದವರಿಂದ ಆ ಕಾರ್ಯಕ್ರಮವನ್ನು 8-10 ಮಂಗಳವಾರ ಏರ್ಪಡಿಸಲಾಗಿದೆ. 9-10 ಬುಧವಾರ ಪದ್ಮಶ್ರೀ ಘಟಸಾಲ ಕಾನಾಭರಣದಿಂದ DN ಲಕ್ಷ್ಮೀಪತಿ ಜೂನಿಯರ್ ಅವರು ಒಂದು ಕಾರ್ಯಕ್ರಮವನ್ನು ಒಂದು ವೇದಿಕೆ ಮೇಲೆ ಏರ್ಪಡಿಸಲಾಗಿದೆ. 10-10 24 ಭಕ್ತಿಭಾವ ಅನ್ನೋ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ. 11-10 ಭಕ್ತನಾಟ್ಯ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ. 12ನೇ ತಾರೀಕು ನಾದಸ್ವರ ಕಚೇರಿ ಇರುತ್ತೆ, ಹಾಗೆ ಸಾಯಂಕಾಲ ಪಂಜಿನ ಕವಾಯಿಕೆ ಇರುತ್ತೆ. ಹಾಗೆ ಯಕ್ಷಗಾನ ಗೋಪಾಲಕೃಷ್ಣ ಅಂದ್ಬಿಟ್ಟು ಉಡುಪಿ ತಂಡದಿಂದ ಕಾರ್ಕಳ ಅವ್ರ ಕಡೆಯಿಂದ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ. ಈ ಒಂದು 10 ದಿವಸದ ಕಾರ್ಯಕ್ರಮಕ್ಕೂ ಸೇವಾ ಕಲ್ತರು ಎಲ್ಲ ದಾನಿಗಳು ಈ ಒಂದು ಮುಖಾಂತರ ಈ ಕಾರ್ಯಕ್ರಮಕ್ಕೆ ಸೇವೆ ಸಲ್ಲಿಸುತ್ತಾರೆ. ಅವರಿಗೆ ನಾನು ಮುಂದಾಗಿ ಧನ್ಯವಾದಗಳನ್ನು ಹೇಳೋದಕ್ಕೆ ಬಯಸ್ತೇನೆ. ಹಾಗೆ ನಮ್ಮ ಈ ಒಂದು ಕಾರ್ಯಕ್ರಮ ದಸರಾ ವಿಜಯದಶಮಿ ಕಾರ್ಯಕ್ರಮಕ್ಕೆ ಸುಮಾರು ಒಂದು 10-15 ತಂಡಗಳು ಇರುತ್ತೆ. ಹಾಂ
ತಂಡಗಳಿರುತ್ತೆ. ಆ ತಂಡಗಳಿಗೆ ಎಲ್ಲ ನಮ್ಮ ಒಂದು ಸಮಸ್ತ ಕರ್ನಾಟಕ ರಾಜ್ಯದ ಸಮಸ್ತ ನಮ್ಮ ಒಂದು ಭಕ್ತಾದಿಗಳಿಂದ ಆ ಒಂದು ತಂಡಗಳಿಗೆ ಆಗಲಿ ಆ ದೇವಸ್ಥಾನದ ಒಂದು ಕಾರ್ಯಕ್ರಮಗಳಿಗೆ ಅವರು ಆಶೀರ್ವಾದ ಹಣ ಮುಖಾಂತರವಾಗಿ ಆ ಯಮ್ಮನಿಗೆ ಸೇವೆ ಮಾಡೋದಕ್ಕೆ ಕೊಟ್ಟಿರ್ತಾರೆ. ಅವರೆಲ್ಲರಿಗೂ ನಮ್ಮ ಚೌಡೇಶ್ವರಿ ದೇವಿಯ ಪರವಾಗಿ ಅವ್ರಿಗೆ ಧನ್ಯವಾದಗಳನ್ನು ನಾನು ಈ ಮುಖಾಂತರವನ್ನು ತಿಳಿಸೋದಕ್ಕೆ ಬಯಸ್ತಾ ಇದ್ದೆ. ಚೌಡೇಶ್ವರಿ ದೇವಾಲಯ, ಶ್ರೀ ಚೌಡೇಶ್ವರಿ ದೇವಾಲಯ ಆಡಳಿತ ಮಂಡಳಿಯಿಂದ ದಿನಾಂಕ 12/10/2024 ಶನಿವಾರ ಮಧ್ಯಾಹ್ನ 1:30 ವೇದಿಕೆಯನ್ನು ಎಲ್ಲ ಗಣ್ಯ ವ್ಯಕ್ತಿಗಳು ಆಗಮಿಸ್ತಾ ಇದ್ದಾರೆ. ಆ ದಿವಸ ಏನು ಮೈಸೂರಿನಲ್ಲಿ ಯಾವ ರೀತಿ ಆನೆ ಅಂಬಾರಿ ಉತ್ಸವ ನಡೆಯುತ್ತೆ ಸೇಮ್ ಅದೇ ಮಾದರಿ ಆನೆಕಲ್ಲಿನಲ್ಲಿ ಅಂಬಾರಿ ಉತ್ಸವ 1:30 ಚಾಲನೆಗೊಳ್ಳುತ್ತೆ. ಆ ಅಂಬಾರಿ ಉತ್ಸವ ಜೊತೆಗೆ ಚೆಂಡೆಮೇಳ ಕೇರಳದಿಂದ ತರಿಸ್ತಾ ಇದ್ದೀವಿ. ಹಾಗೆ ಪಂಚಭೂತಂ ಕೇರಳ ತಂಡ ಬರ್ತಾ ಇದೆ, ಕಿಚ್ಚೈ ನೃತ್ಯ ಕೇರಳ ತಂಡ ಬರ್ತಾ ಇದೆ, ಕುರುವಂತಿಗೆ ಮೇಳ ರಾಣಿಬೆನ್ನೂರು ಕಡೆಯಿಂದ ತಂಡ ಬರ್ತಾ ಇದೆ, ಹಾಗೆ ಕಥಕಳಿ ಕೇರಳ ಇವರ ಕಡೆಯಿಂದ ಕಾರ್ಯಕ್ರಮದಲ್ಲಿ ತಂಡ ಬರ್ತಾ ಇದೆ, ಹಾಗೆ ಆಂಜನೇಯ ಫೋರ್ಟ್ ಕೇರಳ ಇವರ ಕಡೆಯಿಂದಲೂ ತಂಡ ಬರ್ತಾ ಇದೆ, ನೃತ್ಯ ವೇಷಧಾರಿಗಳು ಕೇರಳ ಈ ಸಾಂಸ್ಕೃತಿಕ ಕಲಾ ತಂಡ ಬರ್ತಾ ಇದೆ, ಹಾಗೆ ಕೇರಳ ಪಂಚದೇವರ ನಡಿಗೆ ಕೇರಳ ಅಂತ ಇವರ ಕಡೆಯಿಂದಲೂ ಸಾಂಸ್ಕೃತಿಕ ಕಾರ್ಯಕ್ರಮ ಈ ಕಲಾತಂಡ ಬರ್ತಾ ಇದೆ. ಹೀಗೆ ನಿರಂತರ ಒಂದು 25 ಕಲಾತಂಡಗಳು, ನಾಸಿಕ್ ಪ್ಯಾಂಟ್ ಸೆಟ್, ಹಾಗೆ ಡೊಳ್ಳು ಕುಣಿತ, ಹಾಗೆ ರಕ್ತ ಚಾಮುಂಡಿ, ಮಂಗಳವಾದ್ಯ, ವೀರಕೇಸರಿ ಯಕ್ಷಗಾನ ವೇಷಧಾರಿಗಳು, ಹಾಗೆ ಕೀಲು ಕುದುರೆ, ಮರಗಾಲು ಕುಣಿತ, ಅಂತೇಳಿ 25 ಕಲಾತಂಡಗಳು ಬರ್ತಾ ಇದೆ. ಅಮ್ಮನವರ ಉತ್ಸವ 1:30 ಚಾಲನೆ ಇಲ್ಲದೇನೆ ಈ ತಂಡಗಳಲ್ಲಿ ನಾವೇ ಎಲ್ಲ ಪ್ರಮುಖ ಬೀದಿಗಳು ರಾಜಬಂದಿಗಳಲ್ಲಿ ಬಂದಾದ್ಮೇಲೆ ಸಂಜೆ 5:30 ಪುಟ್ಟದ ಗಣಪತಿ ಹತ್ತಿರ ಬನ್ನಿ ಮಂಟಪ ಪೂಜೆ ಇರುತ್ತದೆ. ಬನ್ನಿ ಮಂಟಪ ಪೂಜೆ ಮುಗಿಸಿದ ನಂತರ ಮತ್ತೆ ದೇವಸ್ಥಾನದ ಹತ್ತಿರ ಬಂದು ಸೇರುವುದಕ್ಕೆ 7:30-8 ಇರುತ್ತೆ. ಹಾಗೆ ಈ ಕಾರ್ಯಕ್ರಮಗಳ ಜೊತೆಯಲ್ಲಿ ನೃತ್ಯ ಅನ್ನದಾಸೋಹ ಕಾರ್ಯಕ್ರಮ ಇರುತ್ತದೆ. ಬೆಳಗ್ಗೆ ಈಗ ಶನಿವಾರ ಬೆಳಗ್ಗೆ 8:30-9:00 ರಾತ್ರಿ 11:00 ನಿರಂತರವಾಗಿ ಅನ್ನದಾಸೋಹ ಕಾರ್ಯಕ್ರಮ ನಡೀತಾ ಇದೆ. ಈ ಅನ್ನದಾಸೋಹ ಕಾರ್ಯಕ್ರಮ ಎಲ್ಲ ನವರಾತ್ರಿ ಉತ್ಸವಗಳಲ್ಲೂ ಸಹ ದಿನ ಸಾಯಂಕಾಲ 15-20,000 ಜನ ಪ್ರತಿನಿತ್ಯ ಬರ್ತಾ ಇದ್ದಾರೆ. ಅವರಿಗೂ ಏನು ಪ್ರಸಾದ ಸೇವನೆ ಇರುತ್ತದೆ, ಹಾಗೆ ಅಮ್ಮನವರ ದರ್ಶನ ಪಡೆದು ಎಲ್ಲ ಪ್ರಸಾದ ಸೇವನೆ ನೆಮ್ಮದಿಯಾಗಿ ಮನೆಗೆ ಹೋಗ್ತಾ ಇದ್ದಾರೆ. ಈ ಆಶೀರ್ವಾದ ಏನು ಗೊತ್ತಿಲ್ಲ, ನಮ್ಮ ಆನೆಯಿಂದ ಮುಖ್ಯವಾಗಿದೆ ಅಮ್ಮನವರ ಆಶೀರ್ವಾದ. ಮುಂದೆ ನಮ್ಮ ಆನೆಯಿಂದ ಜೋಡೇಶ್ವರಿ ನಗರ ದೇವತೆ ಆಗಿರುತ್ತೆ. ಈಗ ಏನು ನಮ್ಮ ಆನೆ ಕರ್ನಾಟಕದ 2ನೇ ಮೈಸೂರು ದಸರಾ ಆಗಿ ಪ್ರಸಿದ್ಧಿ ಪಡೆದಿದ್ದಾಳೆ. ಇದನ್ನು ನಿರಂತರವಾಗಿ ಹೀಗೆ ನೀವು ಎಲ್ಲ ಸೇರಿ ಕುಟುಂಬದ ಅಮ್ಮನವರ ಮುಖಾಂತರ ಕುಟುಂಬಕ್ಕೆ ಹೋಗಿ ತೆಗೆದುಕೊಂಡು ಹೋಗೋಣ ಅಂತೇಳಿ ನಾನು ಕೋರ್ಕೊಳ್ತಾ ಇದ್ದೀನಿ. ಹಾಗೆ ನಮ್ಮ ಸಹಕಾರ ಎಲ್ಲ, ಹಾಗೆ ನಮ್ಮ ಆರಕ್ಷಕ ಠಾಣೆ ಅವರ ಸಹಕಾರ, ಹಾಗೆ ವಿದ್ಯುತ್ ಕೆಎಬಿ, ಹಾಗೆ ಪುರಸಭೆ, ಆಮೇಲೆ ಎಲ್ಲ ಭಕ್ತ ಮಹಾಶಯರು ನಮಗೆ ತುಂಬ ನಾವು ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಿಂತ ತುಂಬ ಅತ್ಯಮೂಲವಾಗಿ ನಮಗೆ ಸ್ಪಂದಿಸ್ತಾ ಇದ್ದಾರೆ. ಹಾಗೆ ಅವರೆಲ್ರಿಗೂ ಚೌಡೇಶ್ವರಿ ದೇವಿಯು ಆರೋಗ್ಯ ಆಯುಷು ಐಷ್ಟೇಶ್ವರ್ಯ ಕೊಡಲಿ, ಹಾಗೆ ಕಾಲ ಕಾಲಕ್ಕೆ ಮಳೆ ಸುರಿಯಲಿ, ಏನು ಬಾಳಿಗೆ ಭೂಮಂಡಲವಾಗಿ ಪ್ರಜ್ವಲಿಸಲಿ ಅಂತೇಳಿ ಹೇಳ್ತಾ ಕೊಡ್ತಾರೆ.